ಹಾಯ್, ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆ ಏನಾಗಿತ್ತು ನೋಡೋಣ ಬನ್ನಿ. ನಿನ್ನೆ ಆಗಿದ್ದ ಜಗಳದ ಬಗ್ಗೆ ಲಕ್ಷ್ಮಿ ಮತ್ತು ಕಾವೇರಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸುಪ್ರಿತಾ ಕೂಡ ಎಂಟ್ರಿ ಆಗ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಕಾವೇರಿ, ಇಲ್ಲಿ ತಲೆ ಕೆಡಿಸೋರು ತುಂಬ ಜನ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೆಕ್ಸ್ಟು ಸುಪ್ರಿತಾ ಎಂಟ್ರಿ ಕೊಟ್ಟು ಇಲ್ಲಿ ತಲೆ ಕೆಡಿಸೋರು ಯಾರೂ ಇಲ್ಲ, ಇರುವಂಥ ಸತ್ಯ ನಾನು ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅದಾದಮೇಲೆ ಸುಪ್ರಿತಾ ಕೂಡ ಲಕ್ಷ್ಮಿಗೆ ಬೈತಾಳೆ, ನೀನು ಈ ರೀತಿಯೆಲ್ಲ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ದರೆ ನೆಕ್ಸ್ಟ್ ನಿನಗೆ ಚೊಂಬೆ ಗತಿಯಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟು ಅಲ್ಲಿಂದ ಲಕ್ಷ್ಮಿ ರೂಮ್ಗೆ ಹೋಗ್ತಾಳೆ ಮಲ್ಕೊಳ್ಳೋಕ್ಕೆ. ಬಟ್ ಆದರೆ ಬೇಗ ನಿದ್ದೆ ಬರೋದಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ವೈಷ್ಣವ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಮುಚ್ಚಿಡ್ತಿದಾರೋ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾವಳು, ಬೇಗ ನಿದ್ದೆ ಮಾಡೋದಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಅವಳದ್ದೇ ಆದ ಪ್ರತಿರೂಪ ಬಂದ್ಬಿಟ್ಟು ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾಳೆ. ಆದರೂ ಕೂಡ ಅವಳು ನಂಬೋದಿಲ್ಲ, ನನ್ನ ಗಂಡ ಈ ರೀತಿಯೆಲ್ಲ ಮೋಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮಲಗ್ತಾಳೆ. ವೈಷ್ಣವ್ ಬೆಳಗ್ಗೆ ಎದ್ದೇಳ್ತಾನೆ, ಎದ್ದ ತಕ್ಷಣ ನೋಡ್ತಾನೆ ಟೈಮು 7:30 ಆಗಿರುತ್ತೆ. ಲಕ್ಷ್ಮಿ ಮಾತ್ರ ಇನ್ನೂ ಮಲಗೆ ಇರ್ತಾಳೆ. ಮತ್ತು ಅದಾದಮೇಲೆ ಅವನು ಲಕ್ಷ್ಮಿನ ಎದ್ದೇಳ್ಸೋಕ್ಕೆ ಹೋಗ್ತಾನೆ. ಆದರೆ ಅವಳಿಗೆ ತುಂಬ ಜ್ವರ ಬಂದಿರುತ್ತೆ. ಇದನ್ನು ನೋಡಿರ್ತಕ್ಕಂಥ ಅವನು ಸಖತ್ ಗಾಬರಿ ಆಗಿಬಿಡ್ತಾನೆ. ಗಾಬರಿ ಆಗಿಬಿಟ್ಟು ಅಲ್ಲಿಂದ ಟಾನಿಕ್ ಅಥವಾ ಟ್ಯಾಬ್ಲೆಟ್ನ ಹುಡುಕಾಡ್ತಾನೆ, ಯಾವುದು ಕೂಡ ಅವನಿಗೆ ಸಿಗೋದಿಲ್ಲ. ಅದಾದಮೇಲೆ ಅವನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಅದಾದಮೇಲೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ತಣ್ಣೀರು ಮತ್ತು ಒಂದು ಬಟ್ಟೆ ತಂದುಬಿಟ್ಟು ಅವಳ ಹಣೆಗೆ ಹಾಕ್ಬೇಕಂತ ಯೋಚನೆ ಮಾಡಿಕೊಂಡು ಮನೆ ಹೋಗ್ತಾನೆ. ಅಲ್ಲಿ ಮನೆಯವರೆಲ್ಲ ಕೇಳ್ತಾರೆ ಏನಾಗಿದೆ ಏನಾಗಿದೆ ಅಂತ. ಅವನು ಯಾರೂ ಕೂಡ ಏನು ಹೇಳೋದಿಲ್ಲ, ಡೈರೆಕ್ಟಾಗಿ ಅವನು ಬಟ್ಟೆ ಮತ್ತು ತಣ್ಣೀರು ತಂದುಬಿಟ್ಟು ಅವಳ ಹಣೆಗೆ ಈ ರೀತಿ ಹಾಕ್ತಾರೆ. ಅದಾದಮೇಲೆ ಮನೆಯವರೆಲ್ಲ ಗಾಬರಿಕೊಂಡು ರೂಮಿಗೆ ಬಂದು ನೋಡ್ತಾರೆ. ಆಗ ಹಾಸ್ಪಿಟ್ಲಿಗೆ ಕರ್ಕೊಳ್ಬೇಕಂತ ಹೇಳ್ತಾರೆ. ಅದಾದಮೇಲೆ ಅವರಮ್ಮ ಕೂಡ ಬಂದು ನೋಡ್ತಾಳೆ. ಇಲ್ಲಿ ಜಗಳ ಆಗುತ್ತೆ ಅಂತಂದರೆ ಇಲ್ಲಿ ಆರೈಕೆ ಮಾಡ್ತಾಯಿದ್ರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ. ಅದಾದ ಮತ್ತು ನೆಕ್ಸ್ಟು ಅವರ ಮನೆಗೆ ತುಂಬ ಜನ ಬರ್ತಾರೆ, ಅಂದರೆ ಮನೆಯ ಅಕ್ಕಪಕ್ಕದವರೆಲ್ಲ ಅವ್ರ ಮನೆಗೆ ಬರ್ತಾರೆ. ಏನಕ್ಕೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದಾದಮೇಲೆ ಬಂದಾಗ ಹೇಳ್ತಾರೆ ಅವರು, ನಿಮ್ಮ ಸೊಸೆ ಮತ್ತು ನಿಮ್ಮ ಮಗ ಆ್ಯಕ್ಟ್ ಮಾಡಿರುವ ಆಲ್ಬಮ್ ಸಾಂಗನ್ನು ನಾವು ನೈಟ್ ನೋಡಿದ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ವಿಶಸ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಈಗ ಅವಳಿಗೆ ಹುಷಾರಿಲ್ವಲ್ಲ, ಅವಳಿಗೆ ಬರೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಓಕೆ ಪರವಾಗಿಲ್ಲ ಬಿಡಿ, ನಾವು ನೆಕ್ಸ್ಟ್ ಟೈಮ್ ಬರ್ತೀವಂತ ಅಲ್ಲಿಂದ ಜನ ಎಲ್ಲ ಎದ್ದು ಹೋಗ್ತಾರೆ, ಮನೆಯ ಅಕ್ಕಪಕ್ಕದವರೆಲ್ಲ ಎದ್ದು ಹೋಗ್ತಾರೆ. ಅವರು ಹೋಗಿದ್ದಾದಮೇಲೆ ಅಲ್ಲಿಗೆ ಕೀರ್ತಿ ಎಂಟ್ರಿ ಕೊಡ್ತಾಳೆ. ಅದಾದಮೇಲೆ ಕಾವೇರಿ ಮತ್ತು ಮನೆಯವರೆಲ್ಲ ತುಂಬ ಆಶ್ಚರ್ಯದಿಂದ ನೋಡ್ತಾ ನಿಂತ್ಕೊಳ್ತಾರೆ. ನೆಕ್ಸ್ಟು ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ.